ನ ಮಾನವದು ಅರಳಿದೆ ಚಿಪ್ಪಿನ ಮುತ್ತಿನ ಮಣಿಗಳು ತಳಿಸಲು ನನ್ನ ಕಣ್ಣುಗಳು ತೆರೆದಿ Jelly, Lalu. ಯಾವ ತರಲು ನನ್ನ ಮಾನವದು ಅರಳಿದೆ ಚಿಪ್ಪಿನ ಮುತ್ತಿನ ಮಣಿಗಳು ತಳತಾಳಿಸಲು ನನ್ನ ಕಣ್ಣುಗಳು ತೆರೆದಿವೆ ಪ್ರಿಯ ದೇವಜನರೇ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಈ ಒಂದು ಹೋಪ್ ಟಿವಿ ಮಾಧ್ಯಮದ ಮುಖಾಂತರ ಭೇಟುವ ಭೇಟಿಯಾಗುವಂತಹ ಮಹಾಭಾಗ್ಯವನ್ನು ದೇವರು ಅನುಗ್ರಹಿಸಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಮತ್ತು ವಿಶೇಷವಾಗಿ ಈ ಹೊತ್ತು ದೇವರ ವಾಕ್ಯವನ್ನು ಕಲಿಯಲು ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸುತ್ತೇನೆ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಅದಕ್ಕೂ ಮುನ್ನ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಮುಂದೆ ಹೋಗುವ ಪ್ರಾರ್ಥಿಸೋಣ ದೇನಾದೀಶ್ವರನಾದ ಯಹೋವನೇ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ನಿನ್ನ ಪವಿತ್ರ ನಾಮಕ್ಕೆ ಕೋಟ್ಯಾನು ಕೋಟಿ ವಂದನೆಗಳು ಸ್ತೋತ್ರಗಳು ಕರ್ತನೇ ಎಷ್ಟೋ ಜನರು ಈ ಕ್ಷಣವನ್ನು ದಿನವನ್ನು ಕಾಣದೆ ಮಣ್ಣುಪಾಲಾಗಿದ್ದಾರೆ ಸ್ವಾಮಿ ನಮ್ಮನ್ನಾದರೂ ಕನಿಕರಿಸಿ ಪ್ರೀತಿಸಿ ನಿನ್ನ ಸುರಕ್ಷಿತವಾದ ರೆಕೆಗಳ ಬಳಿಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ಈ ಸುಂದರವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಲು ಹೋಗುತ್ತಿರುವಾಗ ನನ್ನ ಬಾಯ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಬೇಡುತ್ತೇನೆ ಕೇಳುತ್ತಿರುವಂತಹ ಪ್ರತಿ ಮಗನನ್ನು ಮಗಳನ್ನು ನೀವೇ ಆಶೀರ್ವದಿಸಿ ನಿನ್ನ ವಾಕ್ಯದೋಪಾದಿಯಲ್ಲಿ ನಡೆಯಲು ಸಹಾಯ ಮಾಡಬೇಕೆಂದು ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇನ್ ಪ್ರಿಯ ವೀಕ್ಷಕರೇ ಈ ಹೊತ್ತು ಸತ್ಯವೇದದಲ್ಲಿ ಕಾಣುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲು ಹೋಗುತ್ತಿದ್ದೇವೆ ಈ ಒಂದು ಸರಣಿಯಲ್ಲಿ ನಾವು ಸತ್ಯವೇದದಲ್ಲಿರುವಂತಹ ಪಾತ್ರಗಳಿಂದ ನಾವು ನೀತಿ ಪಾಠಗಳನ್ನು ಕಲಿಯಲು ಹೋಗುತ್ತಿದ್ದೇವೆ ಈ ದಿವಸ ನಾವು ಇಸ್ಸಾಕನ ಕುರಿತಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಇಸ್ಸಾಕನು ಯಾರು ಆತನ ಪ್ರಾರಂಭ ಯಾವ ರೀತಿ ಇತ್ತು ತಂದೆ ತಾಯಿಗಳಿಗೆ ಎಂತಹ ಮಗನಾಗಿದ್ದನು ಆತನು ಎಂತಹ ಮಗನಾಗಿದ್ದರಿಂದ ದೇವರು ಯಾವ ರೀತಿ ಆತನನ್ನು ಹೆಚ್ಚಿಸಿದನು ಎಂಬ ವಿಚಾರವಾಗಿ ಸ್ವಲ್ಪ ಸ್ವಲ್ಪವಾಗಿ ನಾವು ದೇವರ ವಾಕ್ಯವನ್ನು ಈ ದಿನ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ದೇವರು ಕರೀತಾರೆ ಕರೆದಾಗ ದೇವರು ಒಂದು ಅದ್ಭುತವಾದಂತಹ ವಾಗ್ದಾನವನ್ನು ಮಾಡ್ತಾರೆ ಬನ್ನಿ ಅಲ್ಲಿಗೆ ಹೋಗೋಣ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡು ವಾಕ್ಯಗಳನ್ನು ನಾನು ಓದುತ್ತಿದ್ದೇನೆ ಯಹೋವನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ದೇವರ ವಾಕ್ಯ ಅಬ್ರಾಹ್ಮನಿಗೆ ಪ್ರತ್ಯಕ್ಷವಾಗಿ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ ದೇವರು ಹೇಳ್ತಿದ್ದಾರೆ ಅಬ್ರಾಹ್ಮನೇ ನೀನು ನಿನ್ನ ಮನೆಯಿಂದ ನಿನ್ನ ಸ್ವಂತ ಜನರಿಂದ ನಿನ್ನ ಊರಿನಿಂದ ನೀನು ಹೊರಟು ನಾನು ತೋರಿಸುವಂತಹ ಕನಾನ್ ದೇಶಕ್ಕೆ ಹೊರಡು ನಿನ್ನನ್ನು ಅನಾ ಅನೇಕ ಜನಾಂಗಗಳಿಗೆ ಆಶೀರ್ವಾದ ನಿಗಿಧಿಯಾಗುವಂತೆ ಮಾಡ್ತೇನೆ ಅಷ್ಟೇ ಅಲ್ಲ ದೇವರು ಎರಡನೆಯ ವಚನದಲ್ಲಿ ವಿಶೇಷವಾದಂತಹ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ಅಬ್ರಾಹ್ಮನ ದೇವರು ಕರೆದಾಗ ಆತನ ವಯಸ್ಸು ಎಪ್ಪತ್ತೈದು ಅಷ್ಟೇ ಅಲ್ಲ ಇದೇ ಆದಿಕಾಂಡ ಹದಿನೈದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಅಬ್ರಾಹ್ಮನೇ ನೀನು ಹೊರಗಡೆ ಬಾ ಸ್ವಾಮಿ ಹೇಳಪ್ಪ ಆಕಾಶದ ಕಡೆಗೆ ನೋಡು ಹೇಳು ಸ್ವಾಮಿ ಆ ಆಕಾಶದ ನಕ್ಷತ್ರಗಳನ್ನು ನಿನ್ನ ಕೈಯಲ್ಲಿ ಲೆಕ್ಕಿಸಲು ಸಾಧ್ಯವಾದಲ್ಲಿ ಲೆಕ್ಕ ಮಾಡು ಎಂಬುದಾಗಿ ಹೇಳುವಾಗ ಇಸ್ಸಾಕನ್ನು ಹೇಳ್ತಾನೆ ಕ್ಷಮಿಸಿ ಅಬ್ರಹಾಮನು ಹೇಳ್ತಾನೆ ಸ್ವಾಮಿ ನನ್ನ ಕೈಲಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ದೇವರು ಹೇಳ್ತಾರೆ ನಿನ್ನ ಜನಾಂಗವನ್ನು ನಿನ್ನ ಸಂತಾನವನ್ನು ಈ ರೀತಿ ಅಗಮ್ಯವಾಗಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಅಷ್ಟೇ ಅಲ್ಲ ಮತ್ತೊಂದು ಸಮಯದಲ್ಲಿ ದೇವರು ಕರೀತಾನೆ ಅಬ್ರಾಹ್ಮನೆ ನಿನ್ನ ಸಂತಾನವನ್ನು ಈ ಸಮುದ್ರದ ಉಸುಬಿನ ಹಾಗೆ ಮಾಡ್ತಾನೆ ಉಸುಬನ್ನು ನಾವು ತೆಗೆದುಕೊಂಡಾಗ ಆ ಮರಳನ್ನು ಸಮುದ್ರದ ಮರಳನ್ನು ನಮ್ಮ ಕೈಗೆ ತೆಗೆದುಕೊಂಡಾಗ ಲೆಕ್ಕ ಮಾಡಲು ಸಾಧ್ಯವಿಲ್ಲ ಪ್ರೇರೇ ನಿನ್ನ ಜನಾಂಗವನ್ನು ನಿನ್ನ ಸಂತಾನವನ್ನು ಇಷ್ಟನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಅಬ್ರಹ್ಮನು ವಿಶ್ವಾಸದಿಂದ ಮುಂದೆ ಹೋಗ್ತಾನೆ ಆದರೆ ಎಪ್ಪತ್ತೈದು ವರ್ಷಗಳಿದ್ದಾಗ ಅಬ್ರಾಹ್ಮನನ್ನು ದೇವರು ಕರೀತಾರೆ ಪುತ್ರ ಸಂತಾನ ಪುತ್ರ ಭಾಗ್ಯ ಆತನಿಗೆ ಒದಗಿ ಬಂದಾಗ ಆತನ ವಯಸ್ಸು ನೂರು ವರ್ಷಗಳು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾಲ ಬಹು ತಾಳ್ಮೆಯಿಂದ ವಿಶ್ವಾಸದಿಂದ ದೇವರ ಮೆಚ್ಚುಗೆಯ ಮಗನಾಗಿ ನಡೀತಾನೆ ಅಬ್ರಾಹ್ಮನು ಬೇರೆ ಗಮನಿಸಬೇಕು ಇಪ್ಪತ್ತೊಂದನೇ ಅಧ್ಯಾಯ ಆದಿ ನಾವು ನೋಡುವಾಗ ಅಬ್ರಾಹ್ಮನಿಗೆ ಪುತ್ರ ಸಂತಾನ ಭಾಗ್ಯ ಒದಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಸಾರಳಿಗೆ ಆ ಸ್ತ್ರೀಧರ್ಮ ನಿಂತು ಹೋಗಿರುತ್ತೆ ಅಬ್ರಾಹಮನು ವೃದ್ಧನು ಆ ಸಂದರ್ಭದಲ್ಲಿ ದೇವರು ಅವರಿಗೆ ಸಂತಾನ ಭಾಗ್ಯವನ್ನು ಕೊಡ್ತಾನೆ ಪ್ರಿಯರೇ ಸಂತಾನ ಒದಗುವಂಥದ್ದು ಕೇವಲ ಯಹೋವನಿಂದ ಎಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು ಕೋಲ್ಕತ್ತಾದಲ್ಲಿ ಯಾವುದೋ ಒಂದು ಕಲ್ಲಿದೆಯಂತೆ ಆ ಕಲ್ಲಿನ ಸುತ್ತಲೂ ತಿರುಗಿ ಬಂದ ನಂತರ ಅವರಿಗೆ ಸಂತಾನ ಭಾಗ್ಯವಾಗುತ್ತೆ ಎಂಬಂತಹ ನಂಬಿಕೆ ಅನೇಕರಲ್ಲಿ ಉಂಟು ಒಂದು ವೇಳೆ ಆ ಕಲ್ಲನ್ನು ಸುತ್ತಿ ಬಂದಾಗ ಸಂತಾನ ಭಾಗ್ಯ ಒದಗುವುದರಲ್ಲಿ ನಾವು ಮದುವೆ ಆಗುವಂತಹ ಅವಶ್ಯಕತೆ ಇಲ್ಲ ಅಲ್ಲಿಗೆ ಹೋಗಿ ಆ ಒಂದು ಕಲ್ಲನ್ನು ಸುತ್ತಿ ಬಂದರೆ ಸಂತಾನ ಭಾಗ್ಯ ಒದಗುತ್ತಲ್ಲ ಪ್ರಿಯರೇ ಆದರೆ ದಯವಿಟ್ಟು ಗಮನಿಸಬೇಕು ಸಂತಾನ ಭಾಗ್ಯ ಎಂಬುದು ಕೇವಲ ಯಹೋವನ ಒಂದು ಮಹಾ ವರದಾನವಾಗಿದೆ ಎಂಬುದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯಬಾರದು ಈ ಅಬ್ರಹಾಮ್ನು ವೃದ್ಧನು ಮತ್ತು ಸಾರಳು ವೃದ್ಧಳು ಈ ಒಂದು ಸ್ತ್ರೀ ಧರ್ಮ ನಿಂತು ಹೋಗಿರುತ್ತೆ ಸ್ತ್ರೀಯ ಒಂದು ಮುಟ್ಟು ನಿಂತು ಹೋಗಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಸಂತಾನ ಭಾಗ್ಯವನ್ನು ಕೊಡ್ತಾನೆ ದೇವರು ಇಪ್ಪತ್ತೊಂದನೇ ಅಧ್ಯಾಯ ಆದಿ ನಾವು ಕೊಡ್ ಕಾಣ್ತೇವೆ ಸಾಕನು ಅವರಿಗೆ ಜನಿಸ್ತಾನೆ ಪ್ರಿಯರೇ ಬನ್ನಿ ಮುಂದೆ ಹೋಗೋಣ ವಿಶೇಷವಾಗಿ ಇಸ್ಸಾಕನ ಕುರಿತಾಗಿ ನಾವು ಕಲಿಯುವಾಗ ಒಂದನ್ನು ನಾವು ಸರಿಯಾಗಿ ನೆನಪಿನಲ್ಲಿ ಸ್ವಾಮಿಯವರಿಗೂ ಮತ್ತು ಇಸ್ಸಾಕನಿಗೂ ಸರಿ ಹೋಲುವಂತಹ ಕೆಲವು ಹೋಲಿಕೆಗಳಿವೆ ಯಾವುವು ಎಂಬುದಾಗಿ ನೋಡೋಣ ದ ಬರ್ತ್ ಆಫ್ ಜೀಸಸ್ ಅಂಡ್ ದ ಬರ್ತ್ ಆಫ್ ಐಸಾಕ್ ಬೋತ್ ಆರ್ ಸೂಪರ್ ನ್ಯಾಚುರಲ್ ಇಸ್ಸಾಕನ ಜನನ ಮತ್ತು ಸ್ವಾಮಿಯವರ ಜನನ ಈ ಎರಡು ಜನನಗಳು ಅತಿ ಅದ್ಭುತವಾದದ್ದು ಯಾಕೆ ಎಂಬುದಾಗಿ ನಾವು ನೋಡುವಾಗ ತಾರಳು ಮುಟ್ಟು ನಿಂತೋಗಿ ತುಂಬ ವೃದ್ಧೆಯಾಗಿರ್ತಾಳೆ ಆ ಸಂದರ್ಭದಲ್ಲಿ ಆಕೆಗೆ ಸಂತಾನ ಭಾಗ್ಯ ಒದಗುತ್ತೆ ಅಷ್ಟೇ ಅಲ್ಲ ಸ್ವಾಮಿಯವರ ತಾಯಿಯಾಗಿರುವಂತಹ ಮರಿಯಳು ಕನ್ಯೆ ಇನ್ನು ಪುರುಷನನ್ನೇ ಅರಿತಿರುವುದಿಲ್ಲ ಆದರೂ ಕೂಡ ಸಂತಾನ ಭಾಗ್ಯ ಆಕೆಗೆ ಒದಗಿ ಬರುತ್ತೆ ಪ್ರೇರೇ ಗಮನಿಸಬೇಕು ಇವರಿಬ್ಬರ ಜನನ ಸ್ವಾಮಿಯವರ ಜನನ ಮತ್ತು ಇಸ್ಸಾಕನ ಜನನ ಈ ಎರಡು ಜನನಗಳು ಬಹು ಅದ್ಭುತವಾದವುಗಳು ಎಂಬುದನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಇವರಿಬ್ಬರ ಜನನಕ್ಕೂ ಮುನ್ನ ಸ್ವಾಮಿಯವರ ಜನನಕ್ಕೂ ಮುನ್ನ ಈಸ್ಸಾಕರ ಜನನಕ್ಕೂ ಮುನ್ನ ಅವರಿಬ್ಬರ ಹೆಸರು ಕೂಡ ಪ್ರಕಟಪಡಿಸ ಪಡಿಸಿತ್ತು ಬೇರೆ ದೂತರು ಅಬ್ರಾಹ್ಮನ ಮನೆಗೆ ಬಂದಾಗ ಹೇಳ್ತಾರೆ ಮುಂದಿನ ವರ್ಷ ನಾವು ಬರ್ತೇವೆ ನಿಮಗೆ ಒಂದು ಗಂಡು ಮಗು ಆಗಿರುತ್ತೆ ಆತನ ಹೆಸರು ಇಸ್ಸಾಕನು ಎಂಬುದಾಗಿ ನೀವು ಇಡಬೇಕು ಎಂಬುದಾಗಿ ಆ ದೂತರು ಹೇಳ್ತಾರೆ ಅದೇ ರೀತಿ ದೂತನಾದಂತಹ ಗಾಬ್ರಿಯಲನು ಮರಿಯಳ ಸಂಗಡ ಬಂದು ಹೇಳ್ತಾನೆ ದಯಾ ಪ್ರಾಪ್ತಳೆ ಯಹೋವನ ಕೃಪೆಯಲ್ಲಿನ ಮೇಲಿದೆ ನಿನ್ನಿಂದ ಒಬ್ಬ ಗಂಡು ಮಗನು ಹುಡುತಾನೆ ಆತನ ಹೆಸರು ಏಸು ಎಂಬುದಾಗಿ ನೀವು ಹಿಡಬೇಕು ಎಂಬುದಾಗಿ ಮತ್ತೆ ಎನಿಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ಕಾಣ್ತೇವೆ ಪ್ರಿಯರೇ ಅವರಿಬ್ಬರ ಜನನಕ್ಕೂ ಮುನ್ನ ಇಸ್ಸಾಕನ ಜನನಕ್ಕೂ ಮುನ್ನ ಏಸು ಸ್ವಾಮಿಯವರ ಜನನಕ್ಕೂ ಮುನ್ನ ಅವರ ಒಂದು ಹೆಸರು ಪ್ರಕಟಪಡಿಸಿರೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣಬಹುದು ಅಷ್ಟೇ ಅಲ್ಲ ಪ್ರಿಯ ವೀಕ್ಷಕರೇ ಇಸ್ಸಾಕನಿಗೆ ಇದ್ದಂತಹ ಹೆಂಡತಿ ಒಬ್ಬಳೆ ರೆಬಕ್ಕಳು ಮತ್ತು ಯೇಸುಸ್ವಾಮಿಯವರಿಗೂ ಕೂಡ ಒಂದೇ ಒಂದು ಹೆಂಡತಿ ಉಂಟು ಆ ಹೆಂಡತಿ ಬೇರೆ ಯಾರು ಅಲ್ಲ ಸಭೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣ್ತೇವೆ ಸ್ತ್ರೀಯನ್ನು ಹೋಲಿಕೆ ಮಾಡಿ ಸಭೆಗೆ ಕುರಿತಾಗಿ ಬರೀತಾರೆ ಆದ್ದರಿಂದ ಸ್ತ್ರೀ ಅಂದರೆ ಯಾರು ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ ಅದು ಸಭೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ ಆದ್ದರಿಂದ ನಾವು ಗಮನಿಸಬೇಕು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಇಸ್ಸಾಕನಿಗೂ ಮತ್ತು ಯೇಸುಸ್ವಾಮಿಯವರಿಗೂ ಸರಿಬೀಳುವಂತಹ ಸರಿ ಹೋಲಿಕೆಗಳು ಸತ್ಯವೇಧದಲ್ಲಿ ಉಂಟು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸ್ತೇನೆ ಅಷ್ಟೇ ಅಲ್ಲ ಅಬ್ರಾಹ್ಮನಿಗೆ ಸಂತಾನ ಭಾಗ್ಯ ಉಂಟಾದಾಗ ಆತನ ವಯಸ್ಸು ನೂರು ವರ್ಷಗಳು ಸಾರ ಸಾರಳ ವಯಸ್ಸು ತೊಂಬತ್ತು ವರ್ಷಗಳು ಎಂಬುದಾಗಿ ನಾವು ನೋಡ್ತೇವೆ ಇಸ್ಸಾಕನ ಜನನ ಬಹು ಅದ್ಭುತವಾದದ್ದು ಬಹು ಸೊಗಸಾದದ್ದು ಎಂಬುದಾಗಿ ನಾನು ಈ ಸಮಯದಲ್ಲಿ ತಿಳಿಸಲು ನಾನು ಬಯಸ್ತೇನೆ ಅಷ್ಟೇ ಅಲ್ಲ ನಾವು ಗಮನಿಸೋದಾದರೆ ನಲವತ್ತು ವರ್ಷ ವಯಸ್ಸಾಗಿದ್ದಾಗ ಇಸ್ಸಾಕನ್ನು ಮದುವೆ ಮಾಡ್ಕೊಳ್ತಾನೆ ರೇಬೆಕ್ಕಳನ್ನು ಇಪ್ಪತ್ತು ವರ್ಷಗಳು ಆತನಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಆತನು ಅರುವತ್ತು ವರ್ಷ ವಯಸ್ಸಾಗಿದ್ದಾಗ ಆತನಿಗೆ ಸಂತಾನ ಭಾಗ್ಯ ಒದಗುತ್ತೆ ಎಪ್ಪತ್ತು ವರ್ಷ ವಯಸ್ಸಾದಾಗ ಅಬ್ರಹಾಮನು ತೀರ್ಕೊಳ್ತಾನೆ ಅಷ್ಟೇ ಅಲ್ಲ ಪ್ರಿಯ ವೀಕ್ಷಕರೇ ಆತನು ನೂರ ಎಂಬತ್ತು ವರ್ಷ ಬದುಕಿ ಸಾಯೋದನ್ನು ಕೂಡ ನಾವು ಕಾಣ್ತೇವೆ ಆತನ ಜೀವನದಿಂದ ಕೆಲವು ವಿಶೇಷವಾದಂತಹ ಪಾಠಗಳನ್ನು ಈ ದಿನ ನಾವು ಕಲಿಯೋಣ ವಿಶೇಷವಾಗಿ ಗಮನಿಸಬೇಕು ಆತನು ಆತನ ಹೆಸರಿನ ಅರ್ಥ ಏನು ಎಂಬುದಾಗಿ ನೋಡುವಾಗ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಆರನೆಯ ವಚನಕ್ಕೆ ನಾವು ಹೋಗೋಣ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಆರನೇ ವಚನ ನಾನು ಓದ್ತಿದ್ದೇನೆ ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಿಂದ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು ಸಾರಳು ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ ಕೇಳುವವರೆಲ್ಲರೂ ನನ್ನೊಡನೆ ನಗುವರು ಎಂಬುದಾಗಿ ಸಾರಳು ಈ ಸಾಲುಗಳನ್ನು ಹೇಳ್ತಾ ಇದ್ದಾಳೆ ಹೌದು ಬಹು ಮುಪ್ಪಿನಲ್ಲಿ ಬಹು ವಯಸ್ಸಾದಾಗ ಇಸಾಕನ ಜನನ ಉಂಟಾಗುತ್ತೆ ಬಹು ಸಂತೋಷದಿಂದ ಸಾರಳು ಹೇಳ್ತಾ ಇದ್ದಾಳೆ ಈ ವಿಷಯವನ್ನು ಕೇಳಿದಂತಹ ಪ್ರತಿಯೊಬ್ಬೊಬ್ಬರ ಮೊಗದಲ್ಲಿ ನೊಗವಿರುತ್ತೆ ಎಂಬುದಾಗಿ ಈ ಒಂದು ಸಾರಳು ಹೇಳೋದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯ ವೀಕ್ಷಕರೇ ಗಮನಿಸಬೇಕು ಇಸ್ಸಾಕನ ಜನನ ಪ್ರತಿ ಒಬ್ಬೊಬ್ಬರಲ್ಲಿ ನಗುವನ್ನು ತೆಗೆದುಕೊಂಡು ಬಂತು ಎಂಬುದನ್ನು ನಾವು ಈ ಕ್ಷಣದಲ್ಲಿ ಮರೆಯಬಾರ್ದು ನೆನಪಿಟ್ಟುಕೊಳ್ಳಬೇಕು ಎಂಬುದಾಗಿ ನಾನು ಭಾವಿಸ್ತೇನೆ ಪ್ರಿಯ ವೀಕ್ಷಕರೇ ಈ ಹೊತ್ತು ನನ್ನ ಮತ್ತು ನಿಮ್ಮ ಜನನ ನಮ್ಮ ಕುಟುಂಬಸ್ಥರಿಗಾಗಲಿ ಸ್ನೇಹಿತರಿಗಾಗಲಿ ಬಂದು ಬಳದಕ್ಕಾಗಲಿ ನಗುವನ್ನು ಕೊಡ್ತಿದೆಯೋ ಇಲ್ಲವಾದರೆ ದುಃಖವನ್ನು ಕೊಡ್ತಿದೆಯೋ ಎಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ನಾವು ನಾವು ಪ್ರಶ್ನಿಸಿಕೊಳ್ಬೇಕು ಎಂಬುದಾಗಿ ಈ ಕ್ಷಣದಲ್ಲಿ ನಿಮಗೆ ತಿಳಿಸ್ತೇನೆ ಪ್ರಿಯ ವೀಕ್ಷಕರೇ ಗಮನಿಸಬೇಕು ಈ ಸಾಕನ ಜನನ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ನಗುವನ್ನು ತಂತು ಸಂತೋಷವನ್ನು ಆನಂದವನ್ನು ಉಲ್ಲಾಸವನ್ನು ತಂತು ಎಂಬುದಾಗಿ ನಾವು ಈ ಕ್ಷಣದಲ್ಲಿ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ ಆದ್ದರಿಂದ ಪ್ರಿಯ ವೀಕ್ಷಕರ ಈ ಹೊತ್ತು ನನ್ನ ಜನನ ಮತ್ತು ನಿನ್ನ ಜನನ ಮತ್ತೊಬ್ಬರಿಗೆ ಸುಖವನ್ನು ಕೊಡ್ತಿದೆಯೋ ಸಂತೋಷವನ್ನು ಕೊಡ್ತಿದೆಯೋ ಇಲ್ಲವಾದಲ್ಲಿ ದುಃಖವನ್ನು ಕೊಡ್ತಿದೆಯೋ ಎಂಬುದನ್ನು ಈ ಕ್ಷಣದಲ್ಲಿ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ಪ್ರಿಯರೇ ಅನೇಕ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಸಭೆಯಲ್ಲಿ ನನಗೆ ಹೇಳುವುದುಂಟು ಬರ್ತಾರೆ ಪಾಸ್ಟ್ರೆ ನನ್ನ ಮಗಳು ನನ್ನ ಮಗ ನನ್ನ ಮಾನಕ್ಕೆ ಹೇಳ್ತಾ ಇಲ್ಲ ತುಂಬ ದುಃಖವನ್ನು ತಂದುಕೊಡ್ತಾ ಇದ್ದಾನೆ ತುಂಬ ಬೇಸರವಾಗುತ್ತೆ ಏನೇ ಹೇಳಿದ್ರೂ ಕೂಡ ಮೊಂಡನಾಗಿ ಪ್ರವರ್ತನೆ ಮಾಡ್ತಾ ಇದ್ದಾನೆ ನಾವು ಒಳಿತನ ಹೇಳಿದ್ರೆ ಅದನ್ನು ಕೆಟ್ಟದ್ದಾಗಿ ಅವನು ಭಾವಿಸ್ತಾ ಇದ್ದಾನೆ ಏನು ಪಾಶ್ಟ್ರೆ ಮಾಡೋದು ಅಷ್ಟೇ ಅಲ್ಲ ಇನ್ನೂ ಕೆಲವರು ಹೇಳೋದುಂಟು ನನ್ನ ಮಗ ಇಲ್ಲವೇ ನನ್ನ ಮಗಳು ಈ ಥರ ಆಗ್ತಾನೆ ಎಂಬುದಾಗಿ ನಾನು ಗೊತ್ತಿದ್ದರೆ ಅವನು ಹುಟ್ಟಿದಾಗಲೇ ನಾನು ಕೊಂದು ಬಿಡ್ತಿದ್ದೆ ಪಾಶ್ರೆ ಬಹಳ ದುಃಖಕರವಾಗಿ ತಂದೆ ತಾಯಿಗಳು ನಮಗೆ ಹೇಳೋದನ್ನು ನಾವು ಕಾಣ್ತೇವೆ ಪ್ರಿಯರೇ ಈ ಹೊತ್ತು ನಮ್ಮ ಒಂದು ಜನನ ನಮ್ಮ ಈ ಒಂದು ಬದುಕು ನಮ್ಮ ತಂದೆ ತಾಯಿಗಳಿಗೆ ದುಃಖವನ್ನು ಕೊಡುತ್ತಿದೆಯೋ ಇಲ್ಲವಾದಲ್ಲಿ ಸಂತೋಷವನ್ನು ಕೊಡುತ್ತಿದೆಯೋ ಎಂಬುದನ್ನು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು ಎಂಬುದಾಗಿ ಈ ಕ್ಷಣದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ ಪ್ರಿಯರೇ ಈ ಸತಿವೇದದಲ್ಲಿ ನಾವು ಇಸ್ಸಾಕನ ಬಗ್ಗೆ ಕಲಿತಿರುವಾಗ ಖಂಡಿತವಾಗಲೂ ನಾವು ಮತ್ತೊಂದು ವಿಚಾರವನ್ನು ಕೂಡ ಕಲಿಬೇಕು ಇಸ್ಸಾಕನ್ನು ಎಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ದೇವರು ಅಬ್ರಾಹ್ಮನಿಗೆ ಸಂತಾನ ಭಾಗ್ಯವನ್ನು ಕೊಡ್ತಾನೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಮತ್ತೆ ಯಹೋಬನ್ನೋ ವಾಕ್ಯ ಅಬ್ರಾಹಮನಿಗೆ ಪ್ರತ್ಯಕ್ಷವಾಗುತ್ತೆ ಅಬ್ರಾಹಮನೇ ನೀನೆದ್ದು ನಾನು ತೋರಿಸುವಂತಹ ಆ ಮೊರೆಯ ಬೆಟ್ಟದ ಮೇಲೆ ಹೋಗಿ ನಿನ್ನ ಪ್ರಿಯ ಮನ ಮಗನಾಗಿರುವಂತಹ ಇಸ್ಸಾಕನನ್ನು ಬಲಿ ಕೊಡಲು ಸಿದ್ಧನಾಗು ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಒಂದು ಮಾತನ್ನು ಕೂಡ ಮಾತನಾಡೋದಿಲ್ಲ ಬದಲಾಗಿ ಇಸ್ಸಾಕನನ್ನು ಕರೆದುಕೊಳ್ತಾನೆ ಇಬ್ಬರು ಸೇವಕರನ್ನು ಕರೆದುಕೊಳ್ತಾನೆ ಕರೆದುಕೊಂಡು ಆ ಒಂದು ಬೆಟ್ಟಕ್ಕೆ ಪ್ರಯಾಣವನ್ನು ನಡೆಸ್ತಾನೆ ಆ ಬೆಟ್ಟ ಹತ್ತಿರಕ್ಕೆ ಹೋದಾಗ ಆ ಇಬ್ಬರು ಸೇವಕರುಗಳನ್ನು ನೀವು ಇಲ್ಲೇ ಇರಿ ನೀವು ಇಲ್ಲೇ ಇದ್ದು ನಮಗೋಸ್ಕರ ಕಾಯಿರಿ ನಾವು ಮೇಲೆ ಹೋಗಿ ಯಹೋವನ ಆರಾಧನೆಯನ್ನು ಮಾಡಿ ಹಿಂತಿರುಗಿ ಬರ್ತೇವೆ ಎಂಬುದಾಗಿ ಅಬ್ರಾಹ್ಮನು ಹೇಳ್ತಾನೆ ಈ ಇಸಾಕನು ಮತ್ತು ಅಬ್ರಾಹ್ಮನ್ ಇಬ್ಬರೂ ಕೂಡ ಸೇರಿ ಆ ಒಂದು ಬೆಟ್ಟದ ಮೇಲೆ ಹತ್ತಾರೆ ಪ್ರಿಯರೇ ಆ ಬೆಟ್ಟದ ಮೇಲೆ ಹತ್ತಿ ಹೋಗ್ತಿರುವಾಗ ಇಸಾಕನು ಕೇಳ್ತಾನೆ ಅಪ್ಪ ಸೌದೆ ಉಂಟು ನಮ್ಮ ಕೈಯಲ್ಲಿ ಕತ್ತಿ ಉಂಟು ಆದರೆ ಯಹೋವನಿಗೆ ಅರ್ಪಿಸಬೇಕಾದಂತಹ ಕುರಿಮರಿ ಎಲ್ಲಿದೆ ಎಂಬುದಾಗಿ ಕೇಳುವಾಗ ಯಹೋವನ್ನು ಅನುಗ್ರಹಿಸ್ತಾನೆ ಕೊನೆಗೆ ಆ ಬೆಟ್ಟದ ಮೇಲೆ ಹೋಗಿ ಸೇರ್ತಾರೆ ಆ ಬೆಟ್ಟದ ಮೇಲೆ ಯಜ್ಞವೇದಿಯನ್ನು ಕೂಡ ಕಟ್ತಾರೆ ಕೊನೆಗೆ ಇಸ್ಸಾಕನನ್ನು ಅದರ ಮೇಲೆ ಮಲಗಿಸಿ ಆತನನ್ನು ಬಲಿಯಾಗಿ ಸಮರ್ಪಿಸಲು ಕೂಡ ಅಬ್ರಹಾಮನು ಕೈ ಎತ್ತಾನೆ ಪ್ರಿಯರೇ ಈ ಸಂದರ್ಭದಲ್ಲಿ ಇಸ್ಸಾಕನು ತನ್ನ ತಂದೆಗೆ ಸಂಪೂರ್ಣವಾದಂತಹ ವಿಧೇಯತೆಯನ್ನು ತೋರಿಸ್ತಾನೆ ಯಾವುದೇ ಕಾರಣಕ್ಕೂ ಕೂಡ ತಂದೆಗೆ ವಿರೋಧವಾಗಿ ಮಾತನಾಡೋದಾಗಲಿ ತಂದೆಗೆ ವಿರೋಧವಾದಂತಹ ಕಾರ್ಯಗಳನ್ನಾಗಲಿ ಆ ಯಜ್ಞವೇದಿಯ ಮೇಲೆ ಇಸ್ಸಾಕನು ಮಾಡೋದಿಲ್ಲ ಪ್ರಿಯ ವೀಕ್ಷಕರೇ ಇದರಿಂದ ನಾವು ಗಮನಿಸಬಹುದು ಇಸ್ಸಾಕನು ತನ್ನ ತಂದೆಯ ತಾಯಿಗಳಿಗೆ ತನ್ನ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯತೆಯನ್ನು ಆ ಮಗನು ತೋರಿಸ್ತಿದ್ದ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಮರೆಯಬಾರದು ಅಬ್ರಹಾಮನು ಈ ವಾಸ್ ಕಂಪ್ಲೀಟ್ಲಿ ಒಬಿಡಿಯಂಟ್ ಟು ಹಿಸ್ ಪೇರೆಂಟ್ಸ್ ಇಸ್ಕನ್ನು ಈ ವಾಸ್ ಕಂಪ್ಲೀಟ್ಲಿ ಒಬಿಡಿಯಂಟ್ ಟು ಹಿಸ್ ಪೇರೆಂಟ್ಸ್ ಅದರಿಂದ ನಾವು ಕೂಡ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯತೆಯನ್ನು ನಾವು ತೋರಿಸಬೇಕು ಎಫ್ ಎಸ್ ಅವ್ರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಪೌಲನು ಬರೀತಾನೆ ಮಕ್ಕಳಿಗೋಸ್ಕರ ಮಕ್ಕಳಿರಾ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಅವರ ಮಾತಿಗನುಸಾರವಾಗಿ ನೀವು ನಡೆಯಬೇಕು ಎಂಬಂತಹ ಮಾತುಗಳನ್ನು ತಿಳಿಸ್ತಾನೆ ಅಷ್ಟೇ ಅಲ್ಲ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲೂ ಕೂಡ ಐದನೇ ಆಜ್ಞೆ ನಾವು ಕಾಣ್ತೇವೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬುದಾಗಿ ದೇವರು ಅದ್ಭುತವಾದಂತಹ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ಈ ಹೊತ್ತು ನಾವು ಇಸ್ಸಾಕನ ಹಾಗೆ ತಂದೆ ತಾಯಿಗಳಿಗೆ ವಿಧೇಯರಾಗಿದ್ದೇವೋ ಇಲ್ಲವಾದಲ್ಲಿ ತಂದೆ ತಾಯಿಗಳನ್ನು ತೊರೆದು ನಮ್ಮ ಇಷ್ಟಾನುಸಾರವನ್ನು ಇಷ್ಟಾನುಸಾರವಾದಂತಹ ಜೀವನವನ್ನು ನಡೆಸ್ತಾ ಇದ್ದೇವೋ ಎಂಬುದನ್ನು ಪ್ರಶ್ನಿಸಿಕೊಳ್ಬೇಕು ಪ್ರಿಯ ವೀಕ್ಷಕರೇ ನಾವು ಈ ದಿವಸದಿಂದ ಇಸ್ಸಾಕನ ಹಾಗೆ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯತೆ ತೋರಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಾಟಾಗಬೇಕು ಅಷ್ಟೇ ಅಲ್ಲ ಪ್ರಿಯ ವೀಕ್ಷಕರೇ ಈ ಒಂದು ಇಸ್ಸಾಕನ ವಿಚಾರವಾಗಿ ನಾವು ಕಲಿಯುತ್ತಿರುವಾಗ ಇನ್ನೂ ಕಲಿಯಬೇಕಾದಂತಹ ಅನೇಕ ವಿಚಾರಗಳು ಉಂಟು ಗಮನಿಸಬೇಕು ಇಸ್ಸಾಕನು ತನ್ನನ್ನು ತಾನು ಮಲಿನ ಮಾಡಿಕೊಳ್ಳಲಿಲ್ಲ ಸತ್ಯವೇದದಲ್ಲಿ ಇಸ್ಸಾಕನ ಕುರಿತಾಗಿ ಬರೆದಿರುವಂತಹ ಆ ಒಂದು ವಚನಗಳನ್ನು ಅಧ್ಯಾಯಗಳನ್ನು ನಾವು ಓದುವಾಗ ಒಂದು ಮಾತ್ರ ಖಂಡಿತವಾಗಲೂ ಗೊತ್ತಾಗುತ್ತೆ ಏನು ಎಂಬುದಾಗಿ ನಾವು ನೋಡುವಾಗ ಯಾವ ಸ್ತ್ರೀ ಹೊಟ್ಟಿಗೆ ಆತನ ಆತನು ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಆದ್ದರಿಂದ ಈ ಹೊತ್ತು ಯವನಸ್ಥರೇ ಪ್ರಿಯ ದೇವಜನರೇ ನಮ್ಮ ದೇಹವನ್ನು ಯಹೋವನಿಗೆ ಆಲಯವಾಗಿಟ್ಟುಕೊಂಡು ನಮ್ಮ ದೇಹವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಲಿನ ಮಾಡಿಕೊಳ್ಳಬಾರದು ಅಷ್ಟೇ ಅಲ್ಲ ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಆತನು ದೇವರಿಗೆ ಭಯಪಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದ ಎಂಬುದಾಗಿ ಆದಿಕಾಂಡ ಮೂವತ್ತೊಂದನೇ ಅಧ್ಯಾಯ ನಲವತ್ತೆರಡನೇ ವಚನ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ ಆದ್ದರಿಂದ ನಾವು ಈ ಇಸಾಕನ ಹಾಗೆ ದೇವರಿಗೆ ಭಯಪಟ್ಟು ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯತೆಯನ್ನು ತೋರಿಸುವಂತಹ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದೇ ಈ ಹೊತ್ತಿನ ದೇವರ ವಾಕ್ಯ ಭಾಗವಾಗಿದೆ ಅಷ್ಟೇ ಅಲ್ಲ ಪ್ರಿಯ ವೀಕ್ಷಕರೇ ಆದಿಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇಪ್ಪತ್ನಾಲ್ಕನೇ ಅಧ್ಯಾಯ ಅರವತ್ತ್ಮೂರನೇ ವಚನ ಇಸಾಕನ ಕುರಿತಾಗಿ ಈ ರೀತಿ ಬರೆಯಲ್ಪಟ್ಟಿದೆ ದಯವಿಟ್ಟು ಕೇಳಿ ಇಪ್ಪತ್ನಾಲ್ಕನೇ ಅಧ್ಯಾಯ ಅರವತ್ತ್ಮೂರನೇ ವಚನವನ್ನು ನಾನು ಓದ್ತಿದ್ದೇನೆ ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು ಪ್ರಿಯರೇ ಇಸ್ಸಾಕನು ಒಂದು ಅಡವಿಯ ಪ್ರಾಂತ್ಯಕ್ಕೆ ಹೋಗಿ ದೇವರ ವಾಕ್ಯ ಧ್ಯಾನವನ್ನು ಮಾಡಿ ಹಿಂತಿರುಗಿ ಬರ್ತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಪ್ರಿಯರೇ ನಾವು ಸದಾಕಾಲ ಈ ಮೊಬೈಲ್ ಫೋನ್ಗಳ ಮೇಲೆ ಇರ್ತೇವೆ ವಿನಃ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಬದಿಗೊತ್ತಿದ್ದೇವೆ ಈ ಇಸಾಕನ ಹಾಗೆ ಈ ಹೊತ್ತು ನಾವು ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ ಮಕ್ಕಳಾಗಿ ಜೀವಿಸಬೇಕಾಗಿದೆ ದೇವರ ವಾಕ್ಯವನ್ನು ಎತ್ತಿ ಹಿಡಿದು ನಮ್ಮ ಅನುದಿನ ಜೀವನದಲ್ಲಿ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಸನ್ಮಾನಿಸುವಂತಹ ಮಕ್ಕಳಾಗಿ ನಾವು ಜೀವಿಸಬೇಕು ಪ್ರಿಯ ವೀಕ್ಷಕರೇ ಈ ದಿವಸದಿಂದ ನಾವು ಈ ಒಂದು ಇಸಾಕನ ಹಾಗೆ ತಂದೆ ತಾಯಿಗಳಿಗೆ ವಿಧೇಯರಾಗೋಣ ತಂದೆ ತಾಯಿಗಳನ್ನು ಸನ್ಮಾನಿಸೋಣ ದೇವರ ಮಾತಿಗೆ ಭಯಪಡೋಣ ಅಷ್ಟೇ ಅಲ್ಲ ಅನುದಿನವೂ ನಾವು ಈ ಒಂದು ಧ್ಯಾನದಲ್ಲಿ ಮುಂದೆ ಹೋಗೋಣ ಎಂಬುದೇ ಇವತ್ತಿನ ದೇವರ ವಾಕ್ಯ ಕೀರ್ತನೆಗಳು ಮೊದಲನೆಯ ಅಧ್ಯಾಯ ಒಂದು ಎರಡು ವಾಕ್ಯಗಳನ್ನು ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳುತ್ತೆ ದುಷ್ಟರ ಆಲೋಚನೆಯಿಂದ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕರೊಡನೆ ಕೂತುಕೊಳ್ಳದೆ ಯಹೋವನ ಧ್ಯಾನವನ್ನು ಯಹೋವನ ವಾಕ್ಯ ಧ್ಯಾನವನ್ನು ಮಾಡಿ ಅದರಲ್ಲಿ ಯಾರು ಯಹೋವನ್ನು ವಾಕ್ಯ ಧ್ಯಾನವನ್ನು ಮಾಡ್ತಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ ನಾವು ಅನೇಕ ಬಾರಿ ಏನು ಮಾಡ್ತೇವಪ್ಪ ಅಂತಂದರೆ ಈ ಮೂರು ಕಾರ್ಯಗಳನ್ನು ಮಾಡ್ತೇವೆ ದುಷ್ಟರೊಡನೆ ಕೂತ್ಕೊಳ್ತೇವೆ ಪಾಪಾತ್ಮನ ಮಾರ್ಗದಲ್ಲಿ ನಡೀತೇವೆ ಧರ್ಮ ನಿಂದಕರೊಳನೆ ಕೂತ್ಕೊಳ್ತೇವೆ ಆದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದನ್ನು ತಾತ್ಸಾರ ಮಾಡ್ತೇವೆ ಈ ಇಸ್ಸಾಕನು ದೇವರ ವಾಕ್ಯ ಧ್ಯಾನವನ್ನು ಮಾಡ್ತಿದ್ದ ನಾವು ಕೂಡ ಅಷ್ಟೇ ಈ ಹೊತ್ತಿನಿಂದ ದೇವರ ವಾಕ್ಯಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಆತನ ಭಯಭಕ್ತಿಯಲ್ಲಿ ಸದಾಕಾಲ ನಡೆಯುವಂತಹ ಮಕ್ಕಳಾಗಿ ಜೀವಿಸಬೇಕು ಎಂಬುದೇ ಇವತ್ತಿನ ದೇವರ ವಾಕ್ಯ ಆದ್ದರಿಂದ ಗಮನಿಸಬೇಕು ಈ ಆದಿಕಂಡ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಇಸ್ಸಾಕನು ದೇವರ ವಾಕ್ಯವನ್ನು ಸನ್ಮಾನಿಸ್ತಾ ಇದ್ದಾನೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದಾನೆ ನಾವು ಕೂಡ ಅಷ್ಟೇ ಈ ಒಂದು ವಾಕ್ಯ ಧ್ಯಾನದಲ್ಲಿ ಮುಂದೆ ಹೋಗುವಾಗ ಖಂಡಿತವಾಗಲು ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾನೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ವೀಕ್ಷಕರೇ ಅಷ್ಟೇ ಅಲ್ಲ ನಾವು ದೇವರ ವಾಕ್ಯ ಭಾಗದಲ್ಲಿ ಕಾಣ್ತೇವೆ ಇಪ್ಪತ್ತೈದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತೊಂದನೇ ವಚನದಲ್ಲಿ ಇಸ್ಸಾಕನು ಮೊರೆ ಇಡ್ತಾ ಇದ್ದಾನೆ ಸ್ವಾಮಿ ನನಗೆ ಸಂತಾನವಿಲ್ಲ ರೆಬೆಕ್ಕಳು ಬಂಜೆಯಾಗಿದ್ದಾಳೆ ದಯವಿಟ್ಟು ನನಗೆ ಸಂತಾನವನ್ನು ಕೊಡು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಆತನಿಗೆ ಸಂತಾನ ಭಾಗ್ಯವೂ ಕೂಡ ಒದಗಿ ಬರುತ್ತೆ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯತೆಯನ್ನು ತೋರಿಸ್ತಿದ್ದ ದೇವರ ವಾಕ್ಯವನ್ನು ಸನ್ಮಾನಿಸ್ತಿದ್ದ ಪ್ರಾರ್ಥಿಸಲು ಮುಂದೆ ಹೋಗ್ತಿದ್ದ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂತಹ ವಿಧೇಯ ಮಗನಾಗಿ ಜೀವಿಸ್ತಿದ್ದ ಈ ಇಸ್ಸಾಕನು ಆದ್ದರಿಂದ ಈ ಹೊತ್ತಿನಿಂದ ಅವು ಕೂಡ ಅಂತಹ ಇಸ್ಸಾಕರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಈ ಹೊತ್ತಿನಿಂದ ನಮ್ಮ ಜೀವನವನ್ನು ಕ್ರಿಸ್ತನಿಗಾಗಿ ಮುಡಿಪಿಡೋಣ ಕ್ರಿಸ್ತನ ವಿಚಾರದಲ್ಲಿ ನಾವು ಮುಂದೆ ಹೋಗೋಣ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಸನ್ಮಾನಿಸೋಣ ಕ್ರಿಸ್ತನನ್ನು ನಮ್ಮ ಕೇಂದ್ರ ಬಿಂದುವಾಗಿ ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ಆತನನ್ನು ನಾವು ಸನ್ಮಾನಿಸೋಣ ಪ್ರಿಯ ವೀಕ್ಷಕರೇ ಆದ್ದರಿಂದ ಈ ಒಂದು ಇಸಾಕನ ಹಾಗೆ ನಮ್ಮ ಜೀವನವು ಕೂಡ ತಂದೆ ತಾಯಿಗಳಿಗೆ ಮೆಚ್ಚುಗೆಯಾಗಿರಬೇಕು ಮತ್ತು ದೇವರಿಗೂ ಸಹ ನಮ್ಮ ಜೀವನವು ಮೆಚ್ಚುಗೆಯಾಗಿರಬೇಕು ಅಭಿಮೇಲಕ ಎಂಬಂತಹ ಒಬ್ಬ ಅನ್ಯ ಅರಸ ಇಸಾಕನ ಕುರಿತಾಗಿ ಮಾತನಾಡ್ತಾನೆ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ನೀನು ನಮಗಿಂತ ಬಲಿಷ್ಠನು ಇಸಾಕನಿಗೆ ಸೈನ್ಯವಿರಲಿಲ್ಲ ಭಟರಿರಲಿಲ್ಲ ಆದರೂ ಕೂಡ ಒಬ್ಬ ಅನ್ಯ ಅರಸನ ಹೇಳ್ತಿದ್ದಾನೆ ನೀನು ನಮಗಿಂತ ಬಲಿಷ್ಠನು ಎಂಬುದಾಗಿ ಆತನು ಬೆಳೆಯನ್ನು ಬೆಳೆಯಲು ಆತನು ನೂರರಷ್ಟು ಫಲವನ್ನು ಹೊಂದ್ಕೊಳ್ತಾನೆ ಪ್ರಿಯ ವೀಕ್ಷಕರೇ ಅಷ್ಟೇ ಅಲ್ಲ ಆತನು ಎಸೆಕು ಸಿತ್ನಾ ರೆಹಬೋತ್ ಎಂಬಂತಹ ಬಾವಿಗಳನ್ನು ಕೂಡ ಕೊರೆಸ್ತಾನೆ ಪ್ರಿಯ ವೀಕ್ಷಕರೇ ನಾವು ಕೂಡ ಕ್ರಿಸ್ತನಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಾಗ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಸಫಲವಾಗುವಂಥದ್ದಾಗಿದೆ ದೇವರು ನಮಗೆ ವಿಜಯವನ್ನು ಕೊಡುವಂಥವನಾಗಿದ್ದಾನೆ ಪ್ರಿಯ ವೀಕ್ಷಕರೇ ಅಷ್ಟೇ ಅಲ್ಲ ನಾವು ವಿಶೇಷವಾಗಿ ಗಮನಿಸಬೇಕು ಈ ಇಸಾಕನ ಕುರಿತಾಗಿ ಕಲಿ ಕಲಿಯುತ್ತಿರುವಾಗ ನಮ್ಮ ಜೀವನವೂ ಕೂಡ ಇಸ್ಸಾಕನ ಹಾಗೆ ಕ್ರಿಸ್ತನಿಗಾಗಿ ಮುಡಿಪುಡೋಣ ತಂದೆ ತಾಯಿಗಳಿಗೆ ನಾವು ವಿಧೇಯರಾಗೋಣ ತಂದೆ ತಾಯಿಗಳನ್ನು ಸನ್ಮಾನಿಸೋಣ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಧ್ಯಾನ ಮಾಡೋಣ ಏನೇ ಮಾಡಿದರೂ ಸಹ ಪ್ರಾರ್ಥನೆಯಿಂದ ಮುಂದೆ ಹೋಗುವ ಪ್ರಿಯ ನಾವೆಲ್ಲರೂ ಕೂಡ ಈ ಹೊತ್ತಿನಿಂದ ನಮ್ಮ ಜೀವನವನ್ನು ಕ್ರಿಸ್ತನಿಗಾಗಿ ಮುಡಿಪಾಗಿ ಇಟ್ಟು ಇಸ್ಸಾಕನ ಹಾಗೆ ಜೀವಿಸೋಣ ಈ ಸ್ವಲ್ಪ ವಾಕ್ಯವನ್ನು ದೇವರು ಆಶೀರ್ವಾದ ಮಾಡಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಾಗೆ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಮುಂದೆ ಹೋಗುವ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪರಲೋಕದ ಸ್ವಾಮಿ ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ ಇಗೋ ಸ್ವಾಮಿ ನಿನ್ನ ವಾಕ್ಯವನ್ನು ಕಲಿತಿದ್ದೇವೆ ಕರ್ತನೆ ವಿಶೇಷವಾಗಿ ಈ ಸಾಕನ ಹಾಗೆ ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ತಂದೆ ತಾಯಿಗಳನ್ನು ವಿಧೇಯರಾಗುತ್ತಾ ದೇವರನ್ನು ಸನ್ಮಾನಿಸುತ್ತಾ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಧ್ಯಾನ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಮುಂದೆ ಹೋಗಲು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ತಲೆಬಾಗಿರುವಂಥ ಪ್ರತಿ ಮಗಳನ್ನು ಮಗನನ್ನು ಹೇರಳವಾಗಿ ಆಶೀರ್ವಾದ ಮಾಡು ಆ ಮಕ್ಕಳಿಗೆ ಬೇಕಂಥ ಶಾಂತಿ ಸಮಾಧ ನೀವೇ ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇನ್